ಬಜೆಟ್ ಸರ್ಕಸ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಈ ಎಲೆಕ್ಷನ್ ಆದ ನಂತರದಲ್ಲಿ ನನಗೆ ಬೇಕಾಗಿಲ್ಲ, ಚುನಾವಣಾ ರಾಜಕಾರಣ ನನಗೆ ಬೇಕಿಲ್ಲ ಅಂತ ಮಾತನಾಡಿದ್ದು ಹೌದು. ಇದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಆದ್ರಲ್ಲ, ನೆಕ್ಸ್ಟ್ ಎಲೆಕ್ಷನ್ಗೆ ನಿಲ್ಲಲ್ಲಪ್ಪ ನಾನು ಅಂತ ಮಾತಾಡಿದ್ದು ನಿಜ. ಎಲ್ಲ ರಾಜಕಾರಣ ಡೈಲಾಗ್ಗಳು ನಾವು ಕೇಳಿ ಕೇಳಿ ಸಾಕಾಗಿದ್ದೀವಿ. ಏನಂತ ಹೇಳಿದ್ರೆ, ಎಲೆಕ್ಷನ್ ನೆಕ್ಸ್ಟ್ ಬರೋಷ್ಟೊತ್ತಿಗೆ ಇಲ್ಲ ಪಕ್ಷ ಒತ್ತಾಯ ಮಾಡಿತು, ಇಲ್ಲ ಕಾರ್ಯಕರ್ತರ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಿಬಿಟ್ರು, ನೀವೇ ನಿಂತ್ಕೊಳ್ಳಿ ಅಂತ ಹೇಳಿದ್ರು, ನೀವು ಇಲ್ದಿದ್ರೆ ಆಗಲ್ಲ ಅಂತ ಮಾತನಾಡಿದ್ರು, ಕೇಳಿಬಿಟ್ಟಿದ್ದೀವಿ. ಈ ರೀತಿ ಆಗಿದ್ದ ಮೇಲೆ ಸೋತರು, ಸೋತ ನಾಯಕ ಈ ಮೇ ಬಿ ಯುವರ್ ಪಾರ್ಟಿಸ್ ಟಾಲೆಸ್ಟ್ ಲೀಡರ್, ಆದರೆ ಸೋತ ನಾಯಕ ನೆನಪಿರಲಿಲ್ಲ ನಿಮಗೆ, ಇವ್ರ ಸಾರಥ್ಯದಲ್ಲಿ ಎಲೆಕ್ಷನ್ಗೆ ಹೋಗಿದ್ದು. ಇದಾದ ಮೇಲೂ ಕೂಡ ಒಂದು ಸಹನ ಇರಬೇಕಲ್ವಾ? ಅಟ್ ಲೀಸ್ಟ್ ಬಿಗಿನಿಂಗ್ ಟೂ ಮಂತ್ಸ್, ತ್ರೀ ಮಂತ್ಸ್ ಇದೆ, ಸಿಕ್ಸ್ ಮಂತ್ಸ್, ಒನ್ ಇಯರ್ ಸಹನ ಇದೆ, ಒಂದು ತಾಳ್ಮೆ ಬೇಕು. ಏನೋ ತಪ್ಪುಗಳಾಗಿದೆ, ಒಂದು ಪರಾಮರ್ಶೆ ಮಾಡ್ಕೋಬೇಕ್ರಿ, ಒಂದು ಮನನ ಮಾಡ್ಕೋಬೇಕು, ಏನೋ ಎಫೆಕ್ಟ್ ಆಗಿದೆ ನಂದು. ಇಲ್ಲ ರಮಕಂತ್ ನೀವು ಹೇಳ್ತಾರ ಮಾತು ಅಕ್ಷರ ಸಹ ಸತ್ಯ. ಆಮೇಲೆ ಅವ್ರಿಗೆ ಸಹನೆಯೂ ಇದೆ, ತಾಳ್ಮೆನೂ ಇದೆ. ಈ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿನ ಮಾಡಬೇಕು, 5 ವರ್ಷ ಕಂಟಿನ್ಯೂ ಆಗಬೇಕು. ಕಳೆದ ಬಾರಿ ನಾವು ಏನು ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದೇವೆ, ಆ ಒಳ್ಳೊಳ್ಳೆ ಯೋಜನೆಗಳನ್ನು ಕಂಟಿನ್ಯೂ ಮಾಡಬೇಕು, ಜನ ಅಕ್ಸೆಪ್ಟ್ ಮಾಡಬೇಕು, ಜನ ಮೆಚ್ಚುವಂಥ ಕೆಲಸ ಆಗಬೇಕಂತ ಅಷ್ಟೇ ಉದ್ದೇಶ ಬಿಟ್ಟರೆ ಬೇರೆ ಯಾವ ಇಡೀ ಅಜೆಂಡಾನೂ ಇಲ್ಲ. ಬಿಜೆಪಿನ ಹೊರಗಿಡಬೇಕಾಗಿತ್ತು, ಅದು ಇಟ್ಟೇದಾಗಿದೆ. ಈಗ ಈ ಮೈತ್ರಿ ಸರ್ಕಾರ ಒಂದು ಸಮನ್ವಯ ಮಾಡಿಕೊಂಡು, ಯಾಕಂದ್ರೆ ನೋಡಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರೇ, ಅದರೊಳಗೆ ನೋ ಡೌಟ್ ಅವರಿಗೆ ಪರಮಾಧಿಕಾರ ಇದೆ ಬಜೆಟ್ ಮಂಡನೆ ಮಾಡಲಿಕ್ಕೆ, ಅದರೊಳಗೆ ನೋ ಡೌಟ್. ಒಬ್ಬರು ಸಲಹೆ ಕೊಟ್ಟದನ್ನು ಸಲಹೆ ಆಗಿ ತಗೋಬೇಕು ಹೊರತು ಅದನ್ನು ನಾವು ಇಲ್ಲ ನಮ್ಮ ಅಧಿಕಾರ ಚಲಾಯಿಸಲು ಬೇಡ. ಜಿ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು, ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು ಅವರಾಗಿರೋದ್ರಿಂದ ಹೇಳಿದ್ದಾರೆ 10 ದಿನಗಳಲ್ಲಿ ನಾವು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡ್ತೇವೆ, ಆಮೇಲೆ ಚರ್ಚೆ ಬರುತ್ತೆ ಬಜೆಟ್ ಮಾಡಿಕೊಂಡು ಮಾಡಿ ಅಂತ ಹೇಳಿದರೆ, ಹಂಗಾಗಿ ಅವರೊಳಗೆ ಯಾವ ಗೊಂದಲನೂ ಇಲ್ಲ, ಯಾವ ರೀತಿ ಇದು ಬೇಡ. ಏನಂದ್ರೆ ಪರಮೇಶ್ವರ್ ಆಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಈ ಸರ್ಕಾರ 5 ವರ್ಷ ಇರಬೇಕಂದಾಗ ಕುಮಾರಸ್ವಾಮಿಗೆ ಒಳ್ಳೆ ಹೆಸರು ಬರ್ತದೆ ಅಂದ್ರೆ ಹೌದು, ಸಮ್ಮಿಶ್ರ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಲಿ, ಒಳ್ಳೆ ಹೆಸರು ಬರಲಿ. ಎರಡು ಪ್ರಶ್ನೆಗಳು, ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ನಡೆನುಡಿಗಳು ಈಗ ಪ್ರಶ್ನೆಗೆ ಒಳಗಾಗ್ತಾ ಇವೆ. ಆಲ್ರೆಡಿ ಕುಮಾರಸ್ವಾಮಿ ಅವರು ಈ ಸಮನ್ವಯ ಸಮಿತಿಯ ಅಧ್ಯಕ್ಷರನ್ನ ಬೈಪಾಸ್ ಮಾಡಿ ಆಗೋಯ್ತು, ಬೈಪಾಸ್ ಮಾಡಿಬಿಟ್ರು ಅವರಾಗಲೇ. ರಾಹುಲ್ ಗಾಂಧಿನ ಯಾವತ್ತು ಹೋಗಿ ಇವ್ರು ಮೀಟ್ ಮಾಡ್ತಾರೋ, ಯಾವತ್ತು ಕೇಳ್ಕೊಳ್ತಾರೋ ಅಲ್ಲಿಗೆ ಮುಗೀತು. ಒಂದು ಹಂತಕ್ಕೆ ಸಮನ್ವಯ ಸಮಿತಿಗೆ ನಾನು ಹಾಜರಾಗಲ್ಲ ಅನ್ನುವ ಮಟ್ಟಕ್ಕೂ ಅವರಿಗೆ ಬೇಜಾರು ಅಕಾರ್ಡಿಂಗ್ ಟು ಯು, ನಿಮ್ಮ ಪ್ರಕಾರ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಂದ ತೊಂದರೆ ಆಗ್ತಿರೋ ಸ್ಪಷ್ಟ. ಇದು ತೊಂದರೆನೇ ಅಲ್ಲ ಅಂತ ಹೇಳಿದಿದ್ರೆ ಅದನ್ನು ದೇವೇಗೌಡರು ಒಪ್ಕೋಬೇಕಾಗಿತ್ತು, ಕುಮಾರಸ್ವಾಮಿಯವರು ಒಪ್ಕೋಬೇಕಾಗಿತ್ತು, ಪರಮೇಶ್ವರರು ಒಪ್ಕೋಬೇಕಾಗಿತ್ತು. ಒಂದು ಹಂತಕ್ಕೆ ರೇಜಿಗೆ ಬಂದುಬಿಟ್ಟಿದ್ದೆ ಆಲ್ರೆಡಿ ಕುಮಾರಸ್ವಾಮಿ ಅವರಿಗೆ, ಸಾಕಪ್ಪ ಸಿದ್ದರಾಮಯ್ಯನವರು ಇವ್ರ ಮಾತು ಕೇಳಿದ್ರೆ ಏನೂ ಆಗಲ್ಲ, ನಾನು ನೇರವಾಗಿ ರಾಹುಲ್ ಗಾಂಧಿನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ವ್ಯಾಲ್ಯೂ ಏನಾಯಿತು? ಸಮನ್ವಯ ಸಮಿತಿ ಮುಂದಿನ ದಿನಗಳಲ್ಲಿ ಸಭೆ ಸೇರ್ತೀವಿ ಅಂತ ಹೇಳಿದ್ರೆ ಅದಕ್ಕೇನಾದರೂ ಬೆಲೆ ಇರುತ್ತಾ ಅಂತ ನನ್ನ ಪಾಯಿಂಟ್. ಅಡೇ ರಮಾಕಾಂತ್, ಕರ್ನಾಟಕದ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಅಧಿಕಾರ ಸೂತ್ರ ಹಿಡಿದಿದ್ದರು ಸಿದ್ದರಾಮಯ್ಯ. ಮತ್ತೆ ಒಂದು ದೊಡ್ಡ ಜನಾಂಗದ ನಾಯಕರಾಗಿದ್ದಾರೆ, ಕುರುಬ ಸಮುದಾಯದ ನಾಯಕರಾಗಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ 5 ವರ್ಷಗಳ ಕಾಲ ಎಐಸಿಸಿಯನ್ನು ಸಾಕಿದ್ದಾರೆ. ಅಂಥ ಒಂದು ಆಲ್ ಇಂಡಿಯಾ ಪಾರ್ಟಿಯನ್ನು ಸಾಕಬೇಕಲ್ವಾ? ತುಂಬಾ ಅಪಾಯದಲ್ಲಿದ್ದಾಗ, ಹೌದೌದು, ತುಂಬಾ ಕಷ್ಟದಲ್ಲಿದ್ದಾಗ ಸಾಕಿದ್ದಾರೆ. ಅಂಥ ಪರಿಸ್ಥಿತಿ ಒಳಗೆ ಏಕಾಏಕಿ ರಾಹುಲ್ ಗಾಂಧಿ ರಿಜೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನೀವು ಗಮನಿಸಬೇಕು, ಮೇ 15 ಫಲಿತಾಂಶ ಪ್ರಕಟ ಆಗ್ತಾ ಇದ್ದ ಹಾಗೇನೆ ದೆಹಲಿಯ ದೊರೆಗಳು ಬಂದ್ರು, ಅವರ ರಾಯಭಾರಿಗಳು ಗುಲಾಂ ನಬಿ ಆಜಾದ್, ಅಶೋಕ್ ಗೆಹ್ಲೋಟ್ ಬಂದ್ರು, ದೇರ ದೇವೇಗೌಡರನ್ನ ಭೇಟಿ ಮಾಡಿದ್ರು, ಈ ಮೈತ್ರಿ ಸರ್ಕಾರದ ಎಲ್ಲ ನಡಾವಳಿಗಳನ್ನ ನಿರ್ಧಾರ ಮಾಡಿದ್ರು, ಹೊರಟೋದ್ರು. ಸಿದ್ದರಾಮಯ್ಯನವ್ರನ್ನ ಅವರು ಕಾನ್ಫಿಡೆನ್ಸ್ ಗೆ ತಗೊಳ್ಳಿಲ್ಲ. ಸ್ವೇರಿಂಗ್ ಇನ್ ಸೆರೆಮನಿ ಒಳಗೆ ಸಿದ್ದರಾಮಯ್ಯ ಒಬ್ಬ ಮಾಜಿ ಮುಖ್ಯಮಂತ್ರಿ, ಮತ್ತೆ ಈ ಮೈತ್ರಿ ಸರ್ಕಾರದ ರುವಾರಿ ಅಂತ ಹೇಳ್ಕೊಳ್ತಾರಲ್ಲ ಕಾಂಗ್ರೆಸ್ನವರು, ರುವಾರಿ. ಆದ್ರೆ ಸ್ವೇರಿಂಗಿನಲ್ಲಿ ಎಲ್ಲಿದ್ರು ಸಿದ್ದರಾಮಯ್ಯ? ಎಲ್ಲರೂ ಕೈ ಹಿಡ್ಕೊಂಡು ನಿಂತಿದ್ದಾಗ ಸಿದ್ದರಾಮಯ್ಯ ನಾಪತ್ತೆ, ಯಾವ್ದೋ ಮೂಲೆ ಒಳಗೆ ನಿಂತಿದ್ರು. ಆದ್ರೆ ಅದರ ಅರ್ಥ ಏನು ಅಂತಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಸಿದ್ದರಾಮಯ್ಯನವ್ರನ್ನ ನೆಗ್ಲೆಕ್ಟ್ ಮಾಡಿದೆ, ನಂಬರ್ ಒನ್. ನಂಬರ್ ಟೂ, ರಾಹುಲ್ ಗಾಂಧಿ ಅವ್ರಿಗೆ ಸಂಬಂಧಪಟ್ಟಾಗ ನೀವು ಕೇಳಿದ್ರಿ, ಡೆಫಿನೆಟ್ ಆಗಿ ಈಗ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳ ಒಂದು ಗ್ರ್ಯಾಂಡ್ ಅಲೈನ್ಸ್ ಅನ್ನ ಮಾಡುವ ಹಾದಿಯಲ್ಲಿದ್ದಾರೆ. ಅವರಿಗೆ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬೇಕು, ಆದ್ರಿಂದ ಅವ್ರ JDS ಜೊತೆ ಮೈತ್ರಿ ಮಾಡ್ಕೊಳ್ತಾರೆ. ಮೈತ್ರಿ ಮಾಡಿಕೊಳ್ಳುವ ಕಾರಣದಿಂದ ಸಿದ್ದರಾಮಯ್ಯನವರನ್ನ ಬೇಕಾದ್ರೆ ಬಲಿಪಶು ಮಾಡ್ತಾರೆ, ಮತ್ತು ದೇವೇಗೌಡ ಕುಮಾರಸ್ವಾಮಿ ಅವರನ್ನ ಬಿಡಲ್ಲ, ಅವರಿಗೆ ಪರಮಾಧಿಕಾರ ಕೊಡ್ತಾರೆ, ಅವರು ಕ್ಯಾಬಿನೆಟ್ ಅಲ್ಲಿ ಬಜೆಟ್ ಅನ್ನ ಮಂಡಿಸೋದಕ್ಕೆ ಅವಕಾಶವನ್ನ ಕೊಟ್ಟು. ಸಮಯಾವಕಾಶ ಮುಗಿದ ಎಲ್ರಿಗೂ ಥ್ಯಾಂಕ್ ಯು. ಒಟ್ಟಿನಲ್ಲಿ ಈ ಒಂದು ಬಜೆಟ್ ವಿಚಾರದಲ್ಲಿ ಮಂಡನೆ ಮಾಡಬೇಕಾ ಮಾಡಬಾರ್ದ, JDS ಕಡೆ ಇರತಕ್ಕಂಥ ಪ್ರಶ್ನೆಗಳೇನು, ಕೆಲವು ಕಾಮಗಾರಿ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಒಂದು ಪರಾಮರ್ಶೆ, ಒಂದು ಅವಲೋಕನ ನಡೀಬೇಕು ಅಂತ ಇವ್ರು ಯಾಕೆ ಮಾತನಾಡ್ತಾ ಇದ್ದಾರೆ, ಬಜೆಟ್ ಮಂಡಿಸಲಿಕ್ಕೆ ಬಿಡದೇ ಇದ್ರೆ
ಸಿದ್ದರಾಮಯ್ಯನವರ ಅಸ್ತಿತ್ವ ಸಮನ್ವಯ ಸಮಿತಿಯ ಮಟ್ಟಿಗೆ ಏನಾಗಬಹುದು, ಕಾಂಗ್ರೆಸ್ನಲ್ಲೇ ಇದಕ್ಕೆ ವಿರೋಧ ಯಾಕೆ ವ್ಯಕ್ತವಾಗ್ತಾ ಇದೆ ಸಿದ್ದರಾಮಯ್ಯನವರ ನಡೆನುಡಿಗಳಿಗೆ ಅನ್ನೋದು ಕೂಡ ಚರ್ಚಾಸ್ಪದ ವಿಚಾರವಾಗಿರುತ್ತೆ. ಈಗ ಗ್ರ್ಯಾಂಡ್ ಅಲಯನ್ಸ್ ಬಗ್ಗೆ ಮಹದೇವ ಪ್ರಕಾಶ್ ಅವರು ಹೇಳ್ತಾ ಇದ್ರು, ಇದೇ ಗ್ರ್ಯಾಂಡ್ ಅಲಯನ್ಸ್ 250 ಸೀಟ್ಗಳಿಗೆ ಕಾಂಗ್ರೆಸ್ ಸೀಮಿತವಾಗುತ್ತೆ ನೆಕ್ಸ್ಟು, ಅಂದರೆ ಅಷ್ಟರಲ್ಲೇ ಸ್ಪರ್ಧೆ ಮಾಡೋದು ಅಂತ ಯಾಕೆ ಮಾತಾಡ್ತಾ ಇದೆ. ಇವತ್ತಿನ ಈ ಚರ್ಚೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.